ಹೋಮಿಯೋಪತಿಗೆ ಅವರು ಕನ್ವರ್ಟ್ ಮಾಡ್ಕೊಂಡಿದ್ದಾರೆ ತಮ್ಮನ್ನ ತಾವು. ಅದೇ ರೀತಿ ಬ್ಯಾಂಗ್ಳೂರ್ನಲ್ಲಿ ಒಬ್ಬರು ಲೇಡಿ ನರ್ಸಿಂಗ್ ಹೋಮ್ ನಡೆಸ್ತಾ ಇದ್ದಾರೆ, ಅವರು ಕೂಡ ಇದೇ ರೀತಿಯಲ್ಲಿ ಅವರು ಯಾವುದೇ ಸಿಸೇರಿಯನ್ ಸಹ ಇರಲಾರ್ದೆ ಆ ಮಗುವನ್ನ ಹೊರಗೆ ತರ್ತಾ ಇದ್ದಾರೆ. ಸೊ ಇದು ಒಂದು ತುಂಬಾ ಒಳ್ಳೆಯ ಒಂದು ಆವಿಷ್ಕಾರ ಅಂತಾನೆ ಹೇಳ್ಬೋದು ಮೇಡಮ್. ಈ ರೀತಿ ಒಂದು ಫಾಲೋ ಮಾಡೋದ್ರಿಂದ ಎಷ್ಟೋ ಶಸ್ತ್ರಚಿಕಿತ್ಸೆಗಳ ಕೂಡ ಅವಾಯ್ಡ್ ಆಗುತ್ತೆ. ಸೊ ಪೇಷಂಟ್ಸ್ ಗೆ ಆಮೇಲೆ ಆಗುವಂತ ನೋವುಗಳು ಇರ್ಬೋದು, ಅದು ಪೋಸ್ಟ್ ಆಪರೇಟಿವ್ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅದೆಲ್ಲ ಅವಾಯ್ಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಅದೇ ತಾ ಹೇಳ್ದಾಗೆ ಒಂದು ಅವೇರ್ನೆಸ್ ಒಂದು ಬೇಕಾಗಿದೆ ಇದರಲ್ಲಿ. ಹಾಗೆ ಮೇಡಮ್, ಈಗ ಮತ್ತೆ ನಾವು ಹೇಳಿದ್ರೆ ಚಿಕ್ಕ ಮಕ್ಕಳಲ್ಲಿ ಕೂಡ ಅದನ್ನ ಯೂಸ್ ಮಾಡಬಹುದಾ ಅಂತ ಕೇಳ್ತಾ ಇದ್ವಿ. ಇಲ್ಲಿ ಚಿಕ್ಕ ಮಕ್ಕಳಲ್ಲೂ ಕೂಡ ನಾನು ಹೇಳಿದೆ, ಈಗ ಡೇ ಒನ್ ಇಂದ ಹೋಮಿಯೋಪತಿ ನಾವು ಇಲ್ಲಿ ನಾವು ಇನ್ನೂ ಒಂದು ಏನು ಹೇಳ್ತೀವಿ ಅಂದ್ರೆ, ನಮ್ಮ ಹೋಮಿಯೋಪತಿ ಈ ವೈದ್ಯಕೀಯ ಪದ್ಧತಿ ಒಂದು ವ್ಯಾಕ್ಸಿನ್ಸ್ ಅಂತ ನಾವೇನು ಹೇಳ್ತೀವಲ್ಲ, ಈ ವ್ಯಾಕ್ಸಿನ್ಸ್ಗೆ ತುಂಬಾನೇ ಒಂದು ಅಪೋಸ್ ಮಾಡ್ತದೆ. ವ್ಯಾಕ್ಸಿನ್ ನಮ್ಮ ಪ್ರಕಾರ ಅಂತ ಹೇಳಿದ್ರೆ, ಇಲ್ಲಿ ಈಗ ನಮ್ಮ ದೇಹದಲ್ಲಿ ಎಷ್ಟೊಂದು ಕಾಯಿಲೆ ಇದೆ, ಈ ಮುಂದೆ ಈ ಹಿಂದೆ ಎಲ್ಲ ಏನು ಬರ್ತಾ ಇತ್ತು, ಲೆಪ್ರಸಿಯ ಒಂದು ಬೇರೆ ಬೇರೆ ಡಿಫ್ತೀರಿಯಾ ಬೇರೆ ತುಂಬ ಬೇರೆ ಬೇರೆ ಎಲ್ಲ ಕಾಯಿಲೆಗಳು ಬರ್ತಾ ಇತ್ತು. ಈಗ ಆ ಒಂದು ಎಲ್ಲರೂ ಈಗ ಹುಟ್ಟಿದ ಮಗುಗೆ ಇಷ್ಟಿದ್ದಕ್ಕೆ ಈ ಒಂದು ವ್ಯಾಕ್ಸಿನ್ಸ್, ಇಷ್ಟಿದ್ದಕ್ಕೆ ಈ ಚುಚ್ಚುಮದ್ದು ಅಂತ ಈಗ ಹಾಕ್ತಾ ಹೋಗ್ತೀವಿ. ಆದರೆ ಅದು ನಮಗೆ ಇನ್ನೂ ಬಂದಿರೋದಿಲ್ಲ, ಬಂದೇ ಇರೋದಿಲ್ಲ. ಆದರೆ ನಾವು ಆ ಒಂದು ಆ್ಯಂಟಿಜನ್ ಅನ್ನು ನಮ್ಮ ದೇಹದಲ್ಲಿ ಸೇರಿಸ್ಕೊಳ್ತೀವಿ. ಸೊ ಆ ಆ್ಯಂಟಿಜನ್ ಅನ್ನು ಯಾವುದೇ ಬರದೇ ಕಾಯಿಲೆಗೆ ಆ ಒಂದು ಹೊರಗಿನ ಒಂದು ಆ್ಯಂಟಿಜನ್ನ ನಾವು ಮಗುವಿನ ದೇಹದೊಳಗೆ ನಾವು ಒಂದು ಇಂಜೆಕ್ಟ್ ಮಾಡಿದಾಗ ಡೆಫಿನೆಟ್ಲಿ ಅದೇ ಒಂದು ಆ ಆ್ಯಂಟಿಜನ್ಸ್ ಇಂದನೇ ಮುಂದೆ ಅದಕ್ಕೆ ಒಂದು ಮಾಡರ್ನ್ ಡಿಸೀಸಸ್ ಬರಲಿಕ್ಕೆ ಕಾರಣ ಆಗ್ತದೆ ಅಂತ ನಾವು ಹೇಳ್ತೀವಿ. ಸೊ ನಮ್ಮ ವೈದ್ಯ ಪದ್ಧತಿ ಖಂಡಿತವಾಗಿ ಈ ಒಂದು ವ್ಯಾಕ್ಸಿನ್ಸ್ ಯಾವುದನ್ನು ಕೊಡಬೇಡಿ. ಸೊ ಮಗುವಿಗೆ ಏನು ಲಕ್ಷಣ ಬರುತ್ತೆ ಅದರ ಪ್ರಕಾರ ನೀವು ಟ್ರೀಟ್ಮೆಂಟ್ ಕೊಡ್ತಾ ಹೋಗಿ ಅಂತ ಹೇಳ್ತದೆ. ಸೊ ವ್ಯಾಕ್ಸಿನ್ಸ್ ಬೇಡ ಬೇಡವೇ ಬೇಡ ಅಂತ ಹೇಳ್ತದೆ. ಹೌದು, ಈ ವ್ಯಾಕ್ಸಿನ್ಸ್ ಕಾರಣದಿಂದನೇ ಈ ಒಂದು ಮಾಡರ್ನ್ ಸೋಕಾಲ್ಡ್ ಮಾಡರ್ನ್ ಡಿಸೀಸಸ್ ಅಂತ ನಾವು ಏನು ಹೇಳ್ತೀವಿ ಇದೆಲ್ಲ ಬಂದಿರೋದು ಮೂಲ ಅಂತ ಹೇಳಿದ್ರೆ ಈ ವ್ಯಾಕ್ಸಿನ್ ಕೂಡ ಅದರಲ್ಲಿ ಒಂದು ಅಂಶ ಅಂತ ನಮ್ಮ ಒಂದು ಹೇಳ್ತೀವಿ. ಓಕೆ, ಈಗ ಅದು ಅಂದ್ರೆ ಈಗ ಮಕ್ಕಳಲ್ಲಿ ಈಗ ಬೇರೆ ಅಲೋಪತಿ ಮೆಡಿಸಿನ್ಸ್ ಯೂಸ್ ಮಾಡೋದಕ್ಕೂ ಈಗ ಹೋಮಿಯೋಪತಿ ಯೂಸ್ ಮಾಡೋದಕ್ಕೂ ಯಾವ ರೀತಿ ವ್ಯತ್ಯಾಸ ಇರುತ್ತೆ ಮೇಡಮ್? ಇಲ್ಲಿ ನಾವು ಮಗುವಿನ ಒಂದು ಈಗಾಗಲೇ ನಾನು ಹೇಳಿದೆ ನಿಮಗೆ, ಮಗುವಿನ ಇಲ್ಲಿ ಆಕಾರ ಹೇಗಿರ್ತದೆ. ಈಗ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಈಗ ಮಗುವಿನ ಒಂದು ಡಿಲೇಡ್ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಡಿಲೇಡ್ ಮೈಲ್ ಸ್ಟೋನ್ಸ್ ಅಂದರೆ ಈಗ ಒಂದು ಇಷ್ಟು ತಿಂಗಳಿಗೆ ಹಲ್ಲು ಬರಬೇಕು, ಇಷ್ಟು ತಿಂಗಳಿಗೆ ನಡಿಬೇಕು, ಇಷ್ಟು ತಿಂಗಳಿಗೆ ಈ ಥರ ಇರ್ತದೆ. ಅದಕ್ಕೆಲ್ಲ ಒಂದು ಲೇಟ್ ಆಗುತ್ತೆ, ಲೇಟ್ ಆಗಿದ್ದಾಗ ನಾವೇನು ಮಾಡ್ತೀವಿ ಆ ಮಗುವಿನ ಒಂದು ಮಾನಸಿಕ ಅದು ಹೇಗೆ ಇರುತ್ತೆ, ಅದು ತುಂಬ ಕಿರಿಕಿರಿ ಮಾಡುತ್ತಾ ಅಥವಾ ತುಂಬ ಯಾವಾಗಲೂ ನಗ್ನಗ್ತಾ ಇರುತ್ತಾ, ಅದು ಹೇಗೆ ನೋಡ್ಲಿಕ್ಕೆ ಹೇಗಿದೆ, ಅದರ ಒಂದು ಫೀಚರ್ಸ್ ಹೇಗಿದ್ದಾವೆ, ಪ್ರತಿಯೊಂದನ್ನು ಕೂಡ ಅದನ್ನು ಬೇರೆ ಸ್ಟ್ರೇಂಜರ್ಸ್ ಜೊತೆಗೆ ಯಾವ ಥರ ರಿಯಾಕ್ಟ್ ಮಾಡುತ್ತೆ. ಸೊ ಈ ರೀತಿಯಿಂದ ಕೆಲವೊಂದು ವಿಶೇಷವಾದ ಕೆಲವೊಂದು ಮಾರ್ಗದಿಂದ ಆ ಮಗುವಿನ ಒಂದು ಶಾರೀರಿಕ ಮತ್ತು ಮಾನಸಿಕ ಒಂದು ಪರಿವರ್ತನೆ ಕೂಡ ನಾವು ಅದನ್ನ ನಾವು ಸ್ಟಡಿ ಮಗುವಿನ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡ್ಬೇಕಂತ. ಓಕೆ ಮೇಡಮ್, ಅದರಿಂದ ಯಾವ ರೀತಿ ನೀವು ಚಿಕಿತ್ಸಾ ಕ್ರಮನ ಅನುಸರಿಸ್ತೀರಾ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳೋಣ. ವೀಕ್ಷಕರೇ, ಆರ್ಎಕ್ಸ್ ವೈದ್ಯ ನಾರಾಯಣ ಹರಿ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಆರ್ಎಕ್ಸ್ ವೈದ್ಯ ನಾರಾಯಣ ಹರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ತಾವು ಹೇಳ್ತಾ ಇದ್ರೆ ಡಿಲೇಡ್ ಮೈಲ್ ಸ್ಟೋನ್ ಅಂತ ಹೇಳಿ ಮಕ್ಕಳಲ್ಲಿ ಕಂಡು ಬರುತ್ತೆ ಅಂತ, ಅದಕ್ಕೆ ಯಾವ ರೀತಿ ಚಿಕಿತ್ಸೆ ಮಾಡ್ಬೋದು ಅನ್ನೋದನ್ನ ಸ್ವಲ್ಪ ತಿಳಿಸ್ಕೊಡಿ. ಸೊ ಇಲ್ಲಿ ಒಂದು ಡಿಲೇಡ್ ಮೈಲ್ ಸ್ಟೋನ್ಸ್ ಈಗಾಗಲೇ ನಮ್ಗೆ ಗೊತ್ತಾಗಿರುತ್ತೆ, ಆ ಮಗು ನಡೆಯೋ ಸಂದರ್ಭಕ್ಕೆ ನಡೀತಾ ಇಲ್ಲ ಅಥವಾ ಹಲ್ಲು ಬರೋ ಒಂದು ಕಾಲ ಅವಧಿ ಪ್ರಕಾರ ಹಲ್ಲು ಬರ್ತಾ ಇಲ್ಲ ಅಂತ. ಇಂತಹ ಒಂದು ಇದರಲ್ಲಿ ಒಂದು ಆ ಮಗುವಿನ ಒಂದು ಆಕಾರ ಮತ್ತು ಈಗಾಗಲೇ ಹೇಳಿದ ಮಾನಸಿಕ ಲಕ್ಷಣ ಎಲ್ಲ ಹೇಗಿದೆ ಅಂತ ಅದರ ಒಂದು ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಒಂದು ಬೆರೈಟ ಕಾರ್ಬ್ ಅಥವಾ ಸಿಲಿಷಿಯಾ ಈ ಥರ ಕೆಲವೊಂದು ನಮ್ಮ ಹತ್ರ ತುಂಬ ಒಳ್ಳೆಯ ಔಷಧಿಗಳು ಬರುತ್ತೆ. ಸೊ ಈ ಒಂದು ಔಷಧಿ ಏನು ಮಾಡುತ್ತೆ, ಆ ಮಗುವಿನ ನ್ಯೂನ್ಯತೆ ಏನು ಎಲ್ಲಿ ಇದೆ ಅದನ್ನು ಮೂಲ ಒಂದು ಬೇರಿಗೆ ಒಂದು ಹೋಗ್ಬಿಟ್ಟು ಆ ಮಗು ಮತ್ತೆ ಆದಷ್ಟು ಬೇಗನೆ ಒಂದು ಒಳ್ಳೆ ರೀತಿಯಲ್ಲಿ ಚೇತರಿಸಿಕೊಳ್ಳು ಇದು ಸಾಧ್ಯತೆ ಇರುತ್ತೆ. ಓಕೆ, ಮತ್ತೆ ಮೇಡಮ್ ಈಗ ಕೆಲವುದು ಪ್ರಾಬ್ಲಮ್ಸ್ ಇದೆ, ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಇರ್ಬೋದು. ಇಲ್ಲಿ ಇಲ್ಲಿ ಇನ್ನೊಂದು ನಾನು ಹೇಳಿ ಇಷ್ಟಪಡ್ತೀನಿ, ಇಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಅಥವಾ ತುಂಬಾ ದೊಡ್ಡ ದೊಡ್ಡ ಆಸ್ಪತ್ರೆ ಈ ಮಕ್ಕಳ ಬಗ್ಗೆ ಆದಷ್ಟು ಬೇಗ ಕಾಲು ಬರೋದಿಲ್ಲ ಅಥವಾ ಆದಷ್ಟು ಬೇಗ ಏನು ಈ ತರ ಸುಮಾರು ನನ್ನ ಹತ್ರ ಈಗಾಗಲೇ ಒಂದು 50-60 ಮಕ್ಕಳು ಇದೆ ನನ್ನ ಹತ್ರ.
ಈ ಒಂದು ರೀತಿ ಅಂಗವಿಕಲತೆ ಆಗಿರ್ತಕ್ಕಂತ ಅಂದ್ರೆ ಅಂಗವಿಕಲತೆ ಅಂದ್ರೆ ಪೂರ್ಣ ಅಂಗವಿಕಲತೆ ಅಲ್ಲ, ನಿಧಾನವಾಗಿ ಬಂದಿರತಕ್ಕಂತ ಮೈಲ್ ಸ್ಟೋನ್ಸ್ ಆ ತರ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಮೊದಲು ಏನ್ ಮಾಡ್ತಾರೆ, ಒಂದು ದೊಡ್ಡ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಒಂದು ದೊಡ್ಡ ದೊಡ್ಡ ಒಂದು ರೆಪ್ಯೂಟೆಡ್ ಒಂದು ಅಲ್ಲಿ ಎಲ್ಲ ಹೋಗ್ಬಿಟ್ಟು ಅಲ್ಲಿ ಕೊನೆಗೆ ಎಲ್ಲಾನು ಒಂದು ಲಕ್ಷಾಂತರ ರೂಪಾಯಿ ಎಲ್ಲ ಹಾಕಿ ಕೊನೆಗೆ ಏನು ಚಿಕಿತ್ಸೆ ಫಲಕಾರಿ ಆಗಿಲ್ಲ ಅಂತ ಹೇಳಿದ ಮೇಲೆ ನಮ್ಮ ಹತ್ರ ಬರ್ತಾರೆ. ಸೊ ಆಗಾಗಲೇ ತುಂಬಾ ಒಂದು ಏನು ಅವಧಿ ಮುಗಿದ್ಬಿಟ್ಟಿರುತ್ತೆ. ಆಗ ಅದು ನಮಗೆ ತುಂಬಾ ಬೇಜಾರು ಬರುತ್ತೆ. ನಾವು ಹೇಳ್ತೀವಿ ಅವ್ರಿಗೆ, ನೀವು ಇದನ್ನೇ ಒಂದು ವರ್ಷ ಮುಂಚೆ ನಮ್ಮ ಹತ್ರ ಕರ್ಕೊಂಡು ಬಂದಿದ್ರೆ ಎಷ್ಟು ಒಳ್ಳೇದಿರ್ತಾ ಇತ್ತು ಈ ರೀತಿ. ಸೊ ಆದ ಕಾರಣ ನಾನು ಆದಷ್ಟು ಒಂದು ಪಾಲಕರಲ್ಲಿ ಒಂದು ವಿನಂತಿಸ್ಕೊಳ್ಳೋದೇನಂತ ಹೇಳಿದ್ರೆ, ಮಗುವಿಗೆ ನಿಮಗೆ ಏನಾದರೂ ಅನ್ನಿಸ್ತು ಮಗುವಿಗೆ ಸರಿಯಾದ ಸಮಯಕ್ಕೆ ಹಲ್ಲು ಬರ್ತಾ ಇಲ್ಲ ಅಥವಾ ನಡೆಯಲು ಬರ್ತಾ ಇಲ್ಲ ಈ ಥರ ಏನಾದರೂ ಅನ್ನಿಸ್ತು ಅಥವಾ ಕುತ್ತಿಗೆ ನಿಲ್ತಾ ಇಲ್ಲ ಅಂತ ಅನ್ನಿಸ್ತು ಅಂದರೆ, ದಯವಿಟ್ಟು ನೀವು ಹೋಮಿಯೋಪತಿ ವೈದ್ಯರನ್ನು ಮೊದಲು ಕಾಣ್ಕೊಳ್ಳಿ ಅಂತ. ಸೊ ತಾವು ಹೇಳ್ದಾಗೆ ಯಾವಾಗ್ಲೂ ಲೇಟ್ ಆಗಿ ಕರ್ಕೊಂಡು ಬಂದಾಗ ಅಂದ್ರೆ ಚಿಕಿತ್ಸೆ ಮಾಡೋದು ಕೂಡ ವ್ಯತ್ಯಾಸ ಆಗುತ್ತೆ. ಅದೇ ರೀತಿ ಪ್ರಾರಂಭದಲ್ಲಿ ಆದ್ರೆ ಚಿಕಿತ್ಸೆ ಮಾಡೋದು ಕೂಡ ಈಸಿ ಅಂತ. ಎಷ್ಟು ಬೇಗ ಅವರು ನಮ್ಮನ್ನ ಅಪ್ರೋಚ್ ಆಗ್ತಾರೆ ಅಷ್ಟು ಬೇಗ ನಾವು ಅದಕ್ಕೆ ಒಂದು ಒಳ್ಳೆ ಫಲಿತಾಂಶ ಅವರಿಗೆ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ ಮೇಡಮ್, ನಾ ಆಗ್ಲೇ ಕೇಳ್ತಾ ಇದ್ದೆ, ಇನ್ನು ಕೆಲವು ಪ್ರಾಬ್ಲಮ್ಸ್ ಇದೆ, ಎಸ್ಪೆಷಲಿ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಈಗ ತುಂಬ ಯಂಗ್ಸ್ಟರ್ಸ್ ಅಲ್ಲೆಲ್ಲ ಕಾಮನ್ ಆಗಿದೆ. ಈಗ ಅದಕ್ಕೆ ಕೆಲವು ಅದು ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ಗೆಲ್ಲ ಲೈಫ್ ಲಾಂಗ್ ನೀವು ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದನ್ನೆಲ್ಲ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸೊ ಇಲ್ಲೇನಿದೆ, ಸುಮಾರು ಜನ ಈ ಹೈಪರ್ ಇರಲಿ ಅಥವಾ ಹೈಪೋ ಇರಲಿ, ಈ ಒಂದು ಥೈರಾಯ್ಡ್ ಇಂಬ್ಯಾಲೆನ್ಸಸ್ ಅಂತ ಹೇಳ್ತೀವಿ, ಈ ಥೈರಾಯ್ಡ್ ಒಂದು ಗ್ರಂಥಿಯ ಒಂದು ಇಂಬ್ಯಾಲೆನ್ಸ್ ಇಂದ ಸುಮಾರು ಜನ ಬಳಲ್ತಾ ಇದ್ದಾರೆ. ಮತ್ತು ಅಲ್ಲಿ ವೈದ್ಯರ ಪ್ರಕಾರ ಏನಿರ್ತದೆ, ಇದು ನೀವು ಜೀವನ ಪರ್ಯಂತ ನೀವು ಲೈಫ್ ಟೈಮ್ ತಗೊಳ್ಳೇಬೇಕು ಇದನ್ನ. ಹೇಗೆ ಒಂದು BP ಹಾಗೂ ಒಂದು ಸಕ್ಕರೆ ಕಾಯಿಲೆ ಹೇಗೆ ತಗೊಳ್ತಾ ಇದ್ರಿ ನೀವು, ಅದೇ ತರ ಇದಕ್ಕೂ ಕೂಡ ತಗೊಳ್ಳೇಬೇಕು ಅಂತ ಹೇಳಿ ಇರ್ತಕ್ಕಂಥದ್ದು ಉಂಟು. ಆದ್ರೆ ನಮ್ಮ ಪ್ರಕಾರ ಯಾವುದಕ್ಕೂ ಇಲ್ಲಿ ಥೈರಾಯ್ಡ್ ನಾವು ಇದನ್ನ ಸಮಸ್ಯೆ ಅಂತ ಒಂದು ಅಥವಾ ಒಂದು ರೋಗ ಅಂತ ನಾವು ಇಲ್ಲಿ ಯಾವುದನ್ನು ಹೇಳೋದಿಲ್ಲ. ಇಲ್ಲಿ ಈ ಒಂದು ಥೈರಾಯ್ಡ್ ಒಂದು ಸೆಕ್ರೀಷನ್ ಅಂದ್ರೆ ಒಂದು ಈ ಗ್ರಂಥಿಯ ಒಂದು ಶ್ರವಿಕೆ ಏನಿರುತ್ತೆ, ಒಂದು ಜ್ಯೂಸ್ ಅಂತ ಏನ್ ಹೇಳ್ತೀವಿ, ಇದು ಸ್ವಲ್ಪ ಹೆಚ್ಚು ಕಡಿಮೆ ಏಕೆ ಕೆಲವೊಂದು ಮಾನಸಿಕ ಒತ್ತಡದಿಂದ ಆಗ್ತಾ ಇರ್ಬೋದು ಅಥವಾ ಕೆಲವೊಂದು ಕ್ಲೈಮೇಟ್ ಅಲ್ಲಿ ಚೇಂಜಸ್ ಆಗ್ತಾ ಇದ್ರಿಂದ ಇರ್ಬೋದು, ಕೆಲವೊಂದು ಸಡನ್ ಶಾಕ್ಸ್ ಇಂದ ಆಗ್ತಾ ಇರ್ಬೋದು, ಈ ರೀತಿಯಲ್ಲಿ ಏನಾದ್ರೂ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಸೊ ಆ ಕಾರಣ ಏನಿದೆ ಅಂತ ನಾವು ಸರಿಯಾಗಿ ಕಂಡುಕೊಂಡ್ರೆ ಅದನ್ನ ಖಂಡಿತವಾಗಿ ನಾವು ಒಂದು ಹೆಚ್ಚು ಅಂತ ಹೇಳಿದ್ರೆ ಒಂದು 2 ಅಥವಾ 3 ತಿಂಗಳಲ್ಲೇ ನಾವು ಅದನ್ನ ನಾವು ಸರಿಪಡಿಸ್ಬೋದು. ಮತ್ತೆ ಮುಂದೆ ಕೂಡ ಆ ಥೈರಾಯ್ಡ್ ಇಂಬ್ಯಾಲೆನ್ಸ್ ಯಾವುದೇ ಕಾರಣದಿಂದ ಮತ್ತು ಹಾಗೆ ಆಗದ ಹಾಗೆ ನಾವು ನೋಡ್ಕೊಳ್ಬಹುದು. ಮತ್ತು ಈ ತುಂಬಾ ಜನ ಏನ್ ಮಾಡ್ತಾರೆ, ಥೈರಾಯ್ಡ್ ಅಂದ್ರೆ ಅಯ್ಯೋ ಇದು ಇಂತ ಕಾಯಿಲೆ ಬಂದು ಬಿಡುತ್ತಲ್ಲ ನನಗೆ, ಅಯ್ಯೋ ಅಂದ್ರೆ ಜೀವನ ಪರ್ಯಂತ ತಗೊಳ್ಳೇಬೇಕಲ್ಲ ಏನ್ ಮಾಡೋದಪ್ಪ ಅಂತ ಹೆದರ್ಕೊಳ್ತಾರೆ. ಈ ಒಂದು ಥೈರಾಯ್ಡ್ ಒಂದು ಕಾಯಿಲೆ ಅಂದ್ರೆ ಈ ಹೆಚ್ಚು ಕಡಿಮೆ ಒಂದು ಏನು ಶ್ರವಿಕೆ ಇರುತ್ತೆ ಇದು ಅಂತ ಹೆದರ್ಕೊಳ್ಳೋ ಅಂತದ್ದು ಎಂತದೂ ಇಲ್ಲ. ಮತ್ತು ಇದರಲ್ಲಿ ಸರಳ ರೀತಿಯಲ್ಲಿ ಒಂದು ಹೋಮಿಯೋಪತಿ ಔಷಧಿಯನ್ನು ಒಂದು ಉಪಯೋಗಿಸೋದ್ರ ಮೂಲಕ ಅವರು ಖಂಡಿತವಾಗಿ ಒಂದು ಕ್ಯೂರ್ ಒಂದು 2 ಅಥವಾ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 ತಿಂಗಳಲ್ಲಿ ಅವರು ಇದರಿಂದ ಒಂದು ಪರಿಹಾರವನ್ನು ಪಡ್ಕೊಳ್ಬಹುದು. ಹಾಗೆ ಅದೇ ರೀತಿ ಮೇಡಮ್, ಈಗ ತುಂಬಾ ಡಯಾಬಿಟಿಸ್ ಅಂತ ಏನ್ ಹೇಳ್ತೀವಿ ಅದಕ್ಕೂ ಕೂಡ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅಲ್ಲಿ ಇರ್ಬೇಕು. ಅಂದ್ರೆ ಇದು ಡಿಸೀಸ್ ಅಂದ್ರೆ ಕ್ಯೂರ್ ಆಗದೆ ಇರೋದು ಬಟ್ ಮ್ಯಾನೇಜ್ ಮಾಡುವಂತ ಡಿಸೀಸ್ ಅಂತ ಹೇಳ್ಬಿಡ್ತಾರೆ. ಸೊ ಇದಕ್ಕೆ ನಿಮ್ಮಲ್ಲಿ ಯಾವ ರೀತಿ ಪರಿಹಾರ ಇದೆ? ಖಂಡಿತವಾಗಿ ಇಲ್ಲಿ ಡಯಾಬಿಟಿಕ್ ಕೂಡ ನಮಗೆ ತುಂಬ ಒಳ್ಳೆಯ ಔಷಧಿ ಇದೆ ಇಲ್ಲಿ. ಸ್ಪೆಷಲಿ ಇನ್ನೂ ಒಂದು ಹೇಳಲಿಕ್ಕೆ ನಾನು ಇಷ್ಟಪಡೋದು ಅಂತ ಹೇಳಿದರೆ, ಆಫ್ಟರ್ ಎಫೆಕ್ಟ್ಸ್ ಆಫ್ ದ ಡಯಾಬಿಟಿಸ್ ಅಥವಾ ಕಾಂಪ್ಲಿಕೇಶನ್ಸ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಇಲ್ಲಿ ಕಾಂಪ್ಲಿಕೇಶನ್ಸಲ್ಲಿ ಮುಖ್ಯವಾಗಿ ಒಂದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ, ಡಯಾಬಿಟಿಕ್ ನ್ಯೂರೋಪತಿ, ಡಯಾಬಿಟಿಕ್ ನೆಫ್ರೋಪತಿ ಅಂತ. ಸೊ ಇಲ್ಲಿ ಒಂದು ಈ ಕಾಂಪ್ಲಿಕೇಶನ್ ಅಥವಾ ಡಯಾಬಿಟಿಕ್ ಫುಡ್ ಗ್ಯಾಂಗ್ರೀನ್ ಇದರಲ್ಲಿ ಕೆಲವೊಂದು ಈಗ ಮ್ಯಾಗೋಟ್ಸ್ ಅಂತ ಹೇಳ್ತೀವಿ ಅಂದ್ರೆ ಏನು, ಈಗ ಕಾಲಲ್ಲಿ ಈ ಒಂದು ಡಯಾಬಿಟಿಕ್ ಫುಟ್ ಏನೋ ಒಂದು ಗಾಯ ಆಗಿಬಿಟ್ಟು ಅದರಲ್ಲಿ ಹುಳುಗಳು ತುಂಬಿಕೊಂಡು ಅದು ಕೊಳಿಲಿಕ್ಕೆ ಶುರು ಮಾಡುತ್ತೆ. ನಾವು ಎಷ್ಟೇ ಒಂದು ಹೈಯರ್ ಆಂಟಿಬಯೋಟಿಕ್ಸ್ ಅಥವಾ ಏನೇ ಹೋಗಿದ್ರು ಕೂಡ ಆ ಕಾಲು ಗುಣಮುಖ ಆಗೋದಿಲ್ಲ. ಕೊನೆಗೆ ಎಲ್ಲಿ ಪರಿಸ್ಥಿತಿ ಬರುತ್ತೆ ಅಂದ್ರೆ ಅದು ಆಂಪುಟೇಟ್ ಮಾಡಬೇಕು ಅಂದ್ರೆ ಅದನ್ನ ಕಡ್ದು ಹಾಕಬೇಕು ಅಲ್ಲಿವರೆಗೂ ಅನ್ನೋ ಒಂದು ಅವಧಿವರೆಗೂ ಬರುತ್ತೆ. ಆದರೆ ಇಲ್ಲಿ ನಾವು ಇದನ್ನ ಮಾತ್ರ ನಮ್ಮ ಹೋಮಿಯೋಪತಿಯಲ್ಲಿ ಒಂದು ಮ್ಯಾಜಿಕ್ ಆಫ್ ದಿ ಮಿನಿಮಮ್ ಡೋಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಮತ್ತು ಕೆಲವೊಂದು ಔಷಧಿಗೆ ನಾವು ಸರ್ಜಿಕಲ್ ನೈಫ್ ಅಂತ ಕೂಡ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್ ಈಗ ಸಿಲಿಷಿಯಾ ಫಾಲ್ ಇದೆಲ್ಲ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ,
ಒಂದು ಸಣ್ಣ ಪ್ರಮಾಣದಲ್ಲಿ ಕೊಟ್ಟಿದ್ರು ಕೂಡ ಅದು ಒಂದು ಡೈನಮಿಕ್ ಲೆವೆಲ್ ಅಂತ ಹೇಳ್ತೀವಿ. ನಮ್ಮ ಒಂದು ಈ ನರಗಳ ಮುಖಾಂತರ ಒಂದು ನಮ್ಮ ಕಣ್ಣಿಗೆ ಕಾಣದೇ ಇರೋ ಥರ ಅದು ಯಾವ ಒಂದು ಎಷ್ಟು ಆಳದಲ್ಲಿ ಅಂತ ಇನ್ನೂವರೆಗೂ ಅದು ಗೊತ್ತಾಗಿಲ್ಲ ಹೇಗೆ ಮಾಡ್ತದೆ ಅಂತ. ಸೊ ಅದು ಮುಂದಿನ ಜನಾಂಗಕ್ಕೂ ನಾನು ಅದನ್ನು ಕೇಳ್ಕೊಳ್ತೀನಿ. ನಾವು ಕೂಡ ಅದರ ಬಗ್ಗೆ ಇನ್ನೂ ಕಷ್ಟಪಟ್ಟರೆ ಮೇ ಬಿ ಶಾರ್ಟ್ಲಿ ನಮಗೆ ಗೊತ್ತಾಗ್ಬೋದು ಇದ್ರ ಬಗ್ಗೆ. ಬಟ್ ಖಂಡಿತವಾಗಿ ನಾವು ಪ್ರತಿಯೊಂದು ಪೇಷಂಟನ್ನು ಕೂಡ ನಾವು ಈ ಆಂಪ್ಯುಟೇಷನಿಂದ ಉಳಿಸ್ಬೋದು. ಮತ್ತು ಪ್ರತಿಯೊಂದು ಡಯಾಬಿಟಿಕ್ ಆಫ್ಟರ್ ಕಾಂಪ್ಲಿಕೇಶನ್ಸ್ ಏನಿರುತ್ತೆ ಆ ಒಂದು ಈ ಕಾಂಪ್ಲಿಕೇಶನ್ಸ್ಗೆ ಒಂದು ತುಂಬ ತುಂಬ ಒಳ್ಳೆ ಪರಿಹಾರ ನಮ್ಮ ಹತ್ರ ಇದೆ. ಅವರು ಯಾವುದು ಈಗ ಕಣ್ಣಿಗೆ ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ, ಪ್ರತಿ ಬಾರಿ ಏನು ಮಾಡಬೇಕಾಗತ್ತೆ ಅವ್ರಿಗೆ, ಪ್ರತಿ 6 ತಿಂಗಳಿಗೊಮ್ಮೆನೋ ವರ್ಷಕ್ಕೊಮ್ಮೆನೋ ಹೋಗಿ ಲೇಸರ್ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಮತ್ತು ಏನಾಗುತ್ತೆ ಅಲ್ಲಿ ಕಣ್ಣಿಗೆ ಡೆಫಿನೆಟ್ಲಿ ಅಲ್ಲಿ ಏನಾಗುತ್ತೆ ಇಂಜುರಿ ಆಗ್ತಾ ಹೋಗ್ತದೆ, ಬೇರೆ ಬೇರೆ ಪ್ರತಿಯೊಂದು ಪದರಗಳಿಗೂ ಕೂಡ ಅಲ್ಲಿ ಇಂಜುರಿ ಆಗ್ತಾ ಹೋಗುತ್ತೆ, ಹಾಗೆ ಲೆನ್ಸ್ಗೆಲ್ಲ. ಸೊ ಇದರಿಂದ ನಾವು ಒಂದು ಸರಳ ವಿಧಾನದಲ್ಲಿ ನಾವು ಔಷಧಿಯನ್ನು ಕೊಡೋದ್ರ ಮೂಲಕ ಆ ಡಯಾಬಿಟಿಕ್ ರೆಟಿನೋಪತಿ ಆಗಲಿ ಅಥವಾ ನೆಫ್ರೋಪತಿ ನ್ಯೂ ಅಥವಾ ಈ ಒಂದು ಬೇರೆ ಇವೆಲ್ಲ ಒಂದು ಅದರ್ ಕಾಂಪ್ಲಿಕೇಶನ್ಸ್ ಡಯಾಬಿಟಿಸ್ ಇದೆಲ್ಲದರಿಂದನೂ ನಾವು ಖಂಡಿತವಾಗಿನೂ ಇದನ್ನ ನಾವು ತಡೆಗಟ್ಟಬಹುದು ಮತ್ತು ಅದನ್ನು ನಾವು ಗುಣಪಡಿಸಬಹುದು. ಆಲ್ರೆಡಿ ಇದರಿಂದ ನಮ್ಮ ಹತ್ರ ಬಂದಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಅವರನ್ನ ಗುಣಪಡಿಸಬಹುದು. ಓಕೆ ಮೇಡಮ್, ಇನ್ನ ಕೆಲವು ನೀವು ಅಂದ್ರೆ ನಿಮ್ಮ ಹೋಮಿಯೋಪತಿಯಲ್ಲಿ ಯಾವುದಕ್ಕೆ ಅಂದ್ರೆ ಕಡ್ಡಾಯವಾದ ಚಿಕಿತ್ಸೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀರಾ? ಕಡ್ಡಾಯವಾಗಿ ಈ ಒಂದು ಹಾರ್ಟ್ಗೆ ಎಲ್ಲ ಪ್ರತಿಯೊಂದಕ್ಕೂ ನಮ್ಮ ಹತ್ರ ಚಿಕಿತ್ಸೆ ಇದೆ. ಎಕ್ಸೆಪ್ಟ್ ಫ್ಯೂ ಕೇಸಸ್ ಅಂದರೆ ಇಲ್ಲಿ ಒಂದು ಫ್ರ್ಯಾಕ್ಚರ್ಸಲ್ಲಿ ಎರಡು ರೀತಿ ಹೇಳ್ತೀವಿ, ಒಂದು ಸಿಂಪಲ್ ಆ್ಯಂಡ್ ಕಾಂಪೌಂಡ್ ಫ್ರ್ಯಾಕ್ಚರ್ಸ್ ಅಂತ. ಈಗ ಒಂದು ಸಿಂಪಲ್ ಫ್ರ್ಯಾಕ್ಚರ್ ಅಂದರೆ ಅದು ಹೇರ್ ಲೈನ್ ಫ್ರ್ಯಾಕ್ಚರ್ ಅಂತ ಹೇಳ್ತೀವಿ, ಸಣ್ಣ ಒಂದು ಕೂದಲು ಎಳೆಯೋಷ್ಟು ಒಂದು ಬಿಟ್ಟಿರುತ್ತದೆ. ಅಲ್ಲಿ ನಮ್ಮ ಒಂದು ಮೆಡಿಸಿನ್ ಸಿಂಫೈಟಮ್ ಅಂತ ಇದೆ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ಮತ್ತು ಜೊತೆಗೆ ಅದು ಕ್ಯಾಲ್ಶಿಯಂ ಕೊಟ್ಟಿದ್ರೆ ಸ್ವಲ್ಪ ರೆಸ್ಟ್ ಹೇಳಿದ್ರೆ ಸಾಕು, ಅದು ತಾನಾಗಿ ಕೂಡ್ಕೊಂಡು ಬಿಡುತ್ತೆ. ಬಟ್ ಇನ್ ಕೇಸ್ ಆಫ್ ಅ ಕಾಂಪೌಂಡ್ ಫ್ರ್ಯಾಕ್ಚರ್, ಇಲ್ಲಿ ಕಾಂಪೌಂಡ್ ಫ್ರ್ಯಾಕ್ಚರಲ್ಲಿ ಏನಾಗಿರುತ್ತೆ ಅಂದರೆ ಮೂಳೆ ಎಲ್ಲ ಬೇರೆ ಬೇರೆ ಕಡೆ, ಅಂದರೆ ಈ ಕೈಯಲ್ಲಿ ಬೇರೆ ಬೇರೆ ಮೂಳೆ ಏನಿರುತ್ತೆ ಅದು ಒಂದು ಮೂಳೆ ಇನ್ನೊಂದು ಮೂಳೆಗೆ ಈಗ ಬಂದಿರುತ್ತೆ, ಆ ಒಂದು ಸ್ಥಳಗಳ ವ್ಯತ್ಯಾಸ ಆಗಿಬಿಟ್ಟಿರುತ್ತೆ ಮೂಳೆಗಳ ಸ್ಥಳಗಳು. ಸೊ ಇಲ್ಲಿ ನಮಗೆ ಖಂಡಿತವಾಗಿ ಅಲೋಪತಿ ವೈದ್ಯ ವಿಧಾನದ ಒಂದು ಸಹಾಯ ನಮಗೆ ಬೇಕಾಗುತ್ತೆ. ಸೊ ಆ ಒಂದು ಆರ್ಥೋಪೆಡಿಷಿಯನ್ ಹತ್ರ ನಾವು ಹೋಗ್ಬಿಟ್ಟು ಒಂದು ಎಕ್ಸ್ರೇ ಮೂಲಕ ನಾವು ಹೇಗೆ ಒಂದು ಆ ಎಲುಬುಗಳು ಎಲ್ಲಿಂದ ಎಲ್ಲಿ ಸ್ಥಳಾಂತರಗೊಂಡಿವೆ, ಹೇಗೆ ಒಂದು ಅದನ್ನು ಮತ್ತೆ ಅದು ಮೂಲ ಯಾವ ಒಂದು ಸ್ಥಳದಲ್ಲಿತ್ತು ಅದನ್ನು ಆ ರೀತಿ ಅದನ್ನು ನಾವು ಕೂಡಿಸಿಬಿಟ್ಟು ನಂತರ ಅದರ ನಂತರ ನಮ್ಮ ಕೆಲವೊಂದು ಮೆಡಿಸಿನ್ಸ್ ಏನು ಒಂದು ಸಿಂಫೈಟಮ್ ಮತ್ತು ಕ್ಯಾಲ್ಶಿಯಂ ಈ ಕೆಲವೊಂದು ರೂಟ್ ಅರೆಸ್ಟ್ ಟಾಕ್ಸಾರ್ನಿಕ್ ಅಂತ ಇದೆ, ಈ ಕೆಲವೊಂದು ಔಷಧಿನ ಕೊಡೋದ್ ಮೂಲಕ ಬೇಗ ಅತಿ ಬೇಗ ಆ ಒಂದು ಎಲುಬುಗಳು ತಮ್ಮ ಇದರಲ್ಲಿ ನ್ಯಾಚುರಲಿ ಒಂದು ಇದರಲ್ಲಿ ಕೂಡಿಕೊಂಡು ಅವರು ಮತ್ತು ಅತಿ ಬೇಗ ಇನ್ನೂ ಒಂದು ಒಳ್ಳೆ ರೀತಿಯಲ್ಲಿ ಗುಣಮುಖ. ಮತ್ತು ಎರಡನೇದು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ ನೀವು ಇಲ್ಲಿ ಒಂದು ಕೇಳ್ಬೋದು, ಹಾಗಿದ್ರೆ ಅಲೋಪತಿನೇ ಅಲ್ಲೂ ಕೂಡ ಕೊಟ್ಟು ಬಿಡ್ಬೋದಲ್ಲ, ನಿಮ್ಮ ಹತ್ರ ಬರೋ ಅವಶ್ಯಕತೆ ಏನಿದೆ ಅಂತ ನೀವು ಕೇಳ್ಬೋದು. ಇಲ್ಲಿ ಒಂದು ಅತಿ ಮುಖ್ಯವಾದ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ ಇಲ್ಲಿ ಒಂದು ಅಲೋಪತಿಯಲ್ಲಿ ಏನು ಒಂದು ಪೇನ್ ಕಿಲ್ಲರ್ಸ್ ಅಥವಾ ಒಂದು ಕ್ಯಾಲ್ಶಿಯಂ ಇದೆ. ಈಗ ಪೇನ್ ಕಿಲ್ಲರ್ಸ್ ಕೊಡ್ತಾರೆ ರೆಗ್ಯುಲರ್, ಯಾಕಂದರೆ ಅವ್ರಿಗೆ ನೋವು ತೊಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಪೇನ್ ಕಿಲ್ಲರ್ಸ್ ಕೊಡ್ತಾರೆ. ಸೊ ಇಲ್ಲಿ ಅದೇನಾಗುತ್ತೆ ಆ ಪೇನ್ ಸೆಂಟರ್ಸ್ಗೆ ಏನಾಗುತ್ತೆ ಅದು ಜಸ್ಟ್ ಒಂದು ಅನಸ್ಥೆಷಿಯಾ ಟೈಪ್ ಕೆಲಸ ಮಾಡುತ್ತೆ ಅಥವಾ ಪೇನ್ ಸೆಂಟರ್ಸ್ನ ಬ್ಲಾಕ್ ಮಾಡುತ್ತೆ. ಸೊ ಅವ್ರಿಗೆ ಆಗ ಒಂದು ತಾತ್ಕಾಲಿಕ ಮಟ್ಟಿಗೆ ಅವ್ರಿಗೆ ಏನನ್ಸುತ್ತೆ, ಓ ನನಗೆ ಈಗ ನೋವು ಹೋಯಿತು ನಾನು ಆರಾಮಾಗಿದ್ದೇನೆ ಅನ್ಸುತ್ತೆ. ಬಟ್ ಕಾಲಾನಂತರ ಏನಾಗುತ್ತೆ, ತುಂಬಾ ಜನ ನೀವು ಕೇಳಿರ್ಬೋದು ಬರ್ತಾರೆ, ಅಯ್ಯೋ ನಾನು ಸುಮಾರು 10 ವರ್ಷದ ಹಿಂದೆ ಬಿದ್ದಿದ್ದೆ, ಈಗ ನನಗೆ ಆ ಪೆಟ್ಟು ಬಂದು ಬಿಟ್ಟಿದೆ, ಮತ್ತು ಕಾಣಿಸ್ತಾ ಇದೆ, ಅಯ್ಯೋ ಡಾಕ್ಟ್ರೆ ಏನ್ ಮಾಡೋದು ಇದಕ್ಕೆ, ಏನೋ ಸ್ವಲ್ಪ ಹೆಲ್ಪ್ ಮಾಡಿ, ಅಥವಾ ಈಗ ಒಂದು 4 ತಿಂಗಳಿಂದೆ ಹೀಗೆ ಒಂದು ಸಣ್ಣ ಫ್ರ್ಯಾಕ್ಚರ್ ಆಗಿತ್ತು, ಒಂದು 10 ಇಂಜೆಕ್ಷನ್ಸ್ ತಗೊಂಡೆ, ಹೀಗೆ ತಗೊಂಡೆ, ನೋವು ಇರಲೇ ಇಲ್ಲ, ಟೋಟಲಿ ಇರಲೇ ಇಲ್ಲ, ಬಟ್ ಇತ್ತೀಚೆಗೆ ಮತ್ತೆ ಕಾಣಿಸ್ತಾ ಇದೆ, ದಯವಿಟ್ಟು ಏನಾದರೂ ಮಾಡಿ. ಇವನ್ನ ಹೀಗೆ ಹೇಳ್ತಾರೆ, ಒಂದು ಆ್ಯಂಕಲ್ ಫ್ರ್ಯಾಕ್ಷ ಇದು ಆ್ಯಂಕಲ್ ಸ್ಪ್ರೇನ್ ಇರ್ಬೋದು, ಎಲ್ಲೋ ಎಡವಿರ್ತಾರೆ, ಎಡವಿದ್ದಾಗೂ ಕೂಡ ಏನು ಮಾಡಿರ್ತಾರೆ ಅದ್ರ ಜೊತೆಗೆ ಅದು ಪೇನ್ ಕಿಲ್ಲರ್ಸ್ ಜೊತೆಗೆ ಬೆಲ್ಟ್ ಮಾಡೋ ಯೂಸ್ ಮಾಡೋದು ಒಳ್ಳೇದಂತ ಹೇಳ್ತೀವಿ ನಮ್ಮ ಪ್ರಕಾರ ಕೂಡ, ಒಂದು ಬೆಲ್ಟ್ಸು ಅದು ಸರಿಯಾದ ಪೊಸಿಷನ್ ಅಲ್ಲಿ ಇಡೋದು ಒಳ್ಳೇದೇ. ಆದರೆ ಅದರ ಜೊತೆ ಜೊತೆಗೆ ಅದೇ ಒಂದು ಟೈಮಲ್ಲಿ ಬಂದು ಒಂದು ಹೋಮಿಯೋಪತಿ ಮೆಡಿಸಿನ್ ತಗೊಳ್ಳೋದ್ರಿಂದ ಇಲ್ಲಿ ಏನಾಗುತ್ತೆ, ಆ ಒಂದು ಕಾರ್ಟಿಲೇಜಸ್, ಈಗ ಒಂದು ಕಾರ್ಟಿಲೇಜಸ್ ಅಂದರೆ ಒಂದು ಅದು ಒಂದು ಪದರಗಳು, ಯಾವ್ಯಾವ ಬೇರೆ ಬೇರೆ ಪದರಗಳು ಎಲ್ಲೆಲ್ಲಿ ಒಂದು ಹರಿದಿರುತ್ತೆ, ಏನು ಒಂದು ಇಂಜುರಿ ಆಗಿರುತ್ತೆ, ಅದನ್ನು ಬೇಗ ಬೇಗನೆ ಅಲ್ಲಿ ಕೂಡ್ಕೊಳ್ಳೋಂಗೆ ಒಂದು ನ್ಯಾಚುರಲಿ ಒಂದು ಸರಳ ಮತ್ತು
ಒಂದು ಪ್ರಕೃತಿಯ ಪ್ರಕಾರ ಒಂದು ಕೂಡ್ಕೊಳ್ಳಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಸೊ ನ್ಯಾಚುರಲಿ ಯಾವ ರೀತಿಯಲ್ಲಿ ಮತ್ತೆ ರಿಪ್ಲೇಸ್ಮೆಂಟ್, ಮುಂದೆ ಕಾಲಾನಂತರ ಅವ್ರಿಗೆ ಯಾವುದೇ ಒಂದು ಒಳಪೆಟ್ಟುಗಳು ಕೂಡ ಉಳ್ಕೊಳ್ಳೋದಿಲ್ಲ. ಸೊ ಶಾಶ್ವತವಾಗಿ ಅವರು ಆ ಒಳಪೆಟ್ಟಿಂದ ಉಳಿಯೋದೇ ಇರೋ ತರ ನಾವು ಅವ್ರು ನೋಡ್ಕೊಳ್ಬಹುದು. ಇದು ಕೂಡ ಇದು ತುಂಬಾ ಮುಖ್ಯವಾದ ಪಾಯಿಂಟ್. ಯಾಕೆಂತ ಹೇಳಿದ್ರೆ ಅವರು ಕಾಲ ಮೀರಿದ ನಂತರ ನಮ್ಮ ಹತ್ರ ಬರ್ತಾರೆ, ಅಯ್ಯೋ ನಮ್ಗೆ ಹೀಗೆ ಇದೆ 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 ಅಂತ ಹೇಳ್ತಾರೆ. ನಂತರ ಹೇಳ್ತಾರೆ ಹೋಮಿಯೋಪತಿ ತಗೊಳ್ತಾನೆ ಇದ್ದೀನಿ ಆದ್ರೆ ತುಂಬಾ ನಿಧಾನವಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇಲ್ಲಿ ಹೋಮಿಯೋಪತಿಯಲ್ಲಿ ನಿಧಾನ ಅನ್ನೋದು ಇಲ್ವೇ ಇಲ್ಲ. ನಾವು ಹೇಳ್ತೀವಿ ಇಲ್ಲಿ ಮ್ಯಾಜಿಕ್ ಆಫ್ ದಿ ಮಿನಿಮಮ್ ಡ್ರಗ್ ಅಂತ. ಸೊ ಮ್ಯೂಸಿಯಂ ಈ ಇಷ್ಟೊಂದು ಮಿರಾಕಲ್ ಆಗಿ ಕೆಲಸ ಮಾಡುತ್ತೆ ಅಂದ್ರೆ ನಮ್ಮ ನಾಲಿಗೆ ಮೇಲೆ ಇಟ್ಟು ಒಂದು ಒಂದು 30 seconds ಅಲ್ಲ ನಮ್ಗೆ ಇದರ ರಿಸಲ್ಟ್ಸ್ ಗೊತ್ತಾಗುತ್ತೆ. ಓನ್ಲಿ ಥಿಂಗ್ ಇಸ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಸುಮಾರು ಒಂದು ಎಲ್ಲನೂ ಈ ಇಂಗ್ಲಿಷ್ ಮೆಡಿಸನ್ಸ್ ಒಂದು ಪೇನ್ ಕಿಲ್ಲರ್ಸ್ ಅದೆಲ್ಲನೂ ಹೆವಿ ಲೋಡ್ ಅಂತ ಒಂದು ಏನು ಮಾಡ್ಕೊಂಡ್ಬಿಟ್ಟು ನಂತರ ಏನು ಇಲ್ಲಿ ಬಂದಿರ್ತಾರೆ ಅಲ್ಲಿ ನಮ್ಮ ಮೆಡಿಸನ್ ಆಕ್ಟ್ ಮಾಡ್ಲಿಕ್ಕೆ ಅಲ್ಲಿ ಉಳದೇ ಇರೋದಿಲ್ಲ. ಅದನ್ನ ನಾವೇನು ಹೇಳ್ತೀವಿ ಒಂದು ಕಾಂಪ್ಲೆಕ್ಸ್ ಕೇಸಸ್ ಅಂತ ಹೇಳ್ತೀವಿ, ಅಥವಾ ಇನ್ನೊಂದು ಹೇಳೋದಾದ್ರೆ ಬ್ರೋಕನ್ ಡೌನ್ ಕೇಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅವ್ರದ್ದು ಒಂದು ನ್ಯಾಚುರಲ್ ಒಂದು ಅವರ ಪ್ರಕೃತಿ ಏನಾಗ್ಬಿಟ್ಟಿರುತ್ತೆ ಟೋಟಲಿ ಎಲ್ಲಾನು ಒಂದು ಹಾಳಾಗ್ಬಿಟ್ಟಿರುತ್ತೆ. ಸೊ ಅಂತದ್ರಲ್ಲಿ ನಾವು ಮೊದಲಿನಂಗೆ ಮೂಲ ಪುರುಷ ಮಾಡ್ಬೇಕು ಅಂದ್ರೆ ಸಾಧ್ಯ ಇಲ್ಲ. ಮಧ್ಯ ಮಧ್ಯದಲ್ಲಿ ಪ್ರಯತ್ನ ಮಾಡೋದಕ್ಕಿಂತ ಪ್ರಾರಂಭದಿಂದನೇ ಮಾಡಿದ್ರೆ ಬೇಗ ಟ್ರೀಟ್ಮೆಂಟ್ ಎಫೆಕ್ಟಿವ್ ಆಗುತ್ತೆ. ಇನ್ನೊಂದು ಹೇಳ್ಬೋದು ಅಂದ್ರೆ ಈ ಬಿದ್ದ ತಕ್ಷಣನೇ ಇದು ಮಾತ್ರ ನಾನು ಮತ್ತು ಮತ್ತು ಹೇಳಿ ಇಷ್ಟಪಡ್ತೀನಿ, ಪ್ರತಿಯೊಬ್ಬರಿಗೂ ಕೂಡ ಕೇಳಿಸ್ಕೊಳ್ಬೇಕು. ಇಲ್ಲಿ ಬಿದ್ದ ತಕ್ಷಣನೇ ನಾವು ಅವರು ಹೋಮಿಯೋಪತಿ ಒಂದು ಟ್ರೀಟ್ಮೆಂಟ್ಗೆ ಬಂದ್ರೆ ಈ ಹೋಮಿಯೋಪತಿಯಲ್ಲಿ ಕೆಲವೊಂದು ತುಂಬಾ ಒಳ್ಳೆ ಮೆಡಿಸನ್ಸ್ ಇದೆ. ಅರ್ನಿಕಾ ಅಂತ ಹೇಳ್ತೀವಿ, ಅರ್ನಿಕಾ ಎಷ್ಟೇ ಒಂದು ಒಳಪೆಟ್ಟು ಬಿದ್ದಿರಲಿ ಆ ಒಳಪೆಟ್ಟನ್ನ ತೆಗೆದು ಹಾಕತ್ತೆ, ಮೂಲ ಒಂದು ಬೇರಿಂದ ತೆಗೆದು ಹಾಕತ್ತೆ. ಮುಂದೆ ಅವ್ರಿಗೆ ಯಾವತ್ತು ನೆನಪು ಕೂಡ ಇರೋದಿಲ್ಲ, ಅಯ್ಯೋ ನಾನು ಇಷ್ಟಿಂದ ಬಿದ್ದಿದ್ದೆ ಹೀಗೆ ಅಂತ. ಅದೇ ರೀತಿ ನಾವು ರೂಟ ಅಂತ ಹೇಳ್ತೀವಿ, ಅದು ಹರಿದಿದ್ದಂತ ಪದರನ್ನ ಕೂಡಿಸುತ್ತೆ, ನ್ಯಾಚುರಲ್ ಒಂದು ಮೆಥಡ್ ಅಲ್ಲಿ ಒಂದು ಕೂಡಿಸ್ಕೊಳ್ಳುತ್ತೆ. ಹೀಗೆ ಒಂದು ಹೈಪರಿಕಮ್, ಈಗ ಫಾರ್ ಎಕ್ಸಾಂಪಲ್ ಇದೆ, ಈಗ ಒಂದು ಬೆರಳು ತುದಿ, ಬೆರಳು ತುದಿಗಳ ಮೇಲೆ ಏನು ಕಲ್ಲು ಬೀಳುತ್ತೆ, ಕಲ್ಲು ಬಿದ್ದುಬಿಟ್ಟು ಒಂದು ಆ ಬೆರಳು ತುದಿಯೆಲ್ಲ ಹಸಿರು ಅಥವಾ ನೀಲಿ ಬಣ್ಣ ಆಗಿ ಪರಿವರ್ತನೆ ಆಗ್ಬಿಡುತ್ತೆ. ಒಂದು ನಾವು ನೋಡ್ತಾ ನೋಡ್ತಾನೆ ಪರಿವರ್ತನೆ ಆಗ್ಬಿಡುತ್ತೆ. ಇಲ್ಲಿ ಒಂದು ಮೆಡಿಸನ್ ಇದೆ ಹೈಪರಿಕಮ್ ಅಂತ. ಈ ಹೈಪರಿಕಮ್ ಅವರು ಏನು ಒಂದು ತಗೊಂಡಿದ್ದಿದ್ರೆ ಈ ಹೈಪರಿಕಮ್ ತೆಗೆದುಕೊಂಡು ಒಂದು 5 ನಿಮಿಷ ಕೂಡ ಆಗಿರೋದಿಲ್ಲ, ಅವರ ಒಂದು ಕಂದು ಬಣ್ಣ ಅಥವಾ ಒಂದು ಹಸಿರು ನೀಲಿ ಏನು ಬಣ್ಣ ಇರುತ್ತೆ ಅದು ಕೂಡ ನ್ಯಾಚುರಲ್ ಆಗಿ ಪರಿವರ್ತನೆ ಆಗಿ ಅವ್ರಿಗೆ ಅನ್ಸುತ್ತೆ ನನಗೆ ಇಲ್ಲಿ ಮೇಲೆ ಏನಾದ್ರು ಬಿದ್ದಿತ್ತಾ ಅಲ್ಲ, ಅರೆ ಇದೇನಿದು ವಿಚಿತ್ರ ಅಂತ ಅವ್ರಿಗೆ ಅನ್ಸುತ್ತೆ. ಸೊ ಹಾಗಾಗಿ ನಾನು ಕೇಳ್ಕೊಳ್ತೀನಿ, ಅವರು ಒಂದು ಫಸ್ಟ್ ಏಡ್ ಕೆಲವೊಂದು ಮುಖ್ಯವಾದ ಔಷಧಿ ಏನದಲ್ಲ ಇದು ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಹೇಳ್ಬೋದು. ಫಸ್ಟ್ ಏಡ್ ಕೂಡ ಇದನ್ನ ಯೂಸ್ ಮಾಡಬಹುದು ಖಂಡಿತವಾಗಿ. ಅದೇ ರೀತಿ ಇದು ಅಷ್ಟೇ ಅಲ್ಲ, ಈವನ್ ಹಾವು ಕಚ್ಚಿದ್ರೆ, ಚೇಳು ಕಚ್ಚಿದ್ರೆ, ಅಥವಾ ಒಂದು ಕೆಲವೊಂದು ವಿಷ ಪದಾರ್ಥ ಯಾವುದೋ ಒಂದು ವಿಷದಿರಲಿ ಅಥವಾ ಏನೋ ಒಂದು ವಾಟರ್ ಪಲ್ಯೂಷನ್ ಅಥವಾ ಒಂದು ಫುಡ್ ಪಾಯ್ಸನ್ ಅಂತ ಹೇಳ್ತೀವಿ ಫುಡ್ ಪಾಯ್ಸನ್ಗೆ, ಇದಕ್ಕೂ ಕೂಡ ತುಂಬಾ ಒಳ್ಳೆ ಔಷಧಿ ಇದೆ. ಸೊ ಅವರು ತಮ್ಮ ಮನೆಯಲ್ಲಿ ಇದು ಒಂದು ಕಿಟ್ ಇಟ್ಕೊಂಡಿದ್ರೆ ಇಮ್ಮಿಡಿಯೇಟ್ ಆಗಿ ಈಗ ಒಂದು ನಾವು ಅರ್ಸನಿಕಮ್ ಆಲ್ಬಮ್ ಅಂತ ಹೇಳ್ತೀವಿ, ಈಗ ಅರ್ಸನಿಕಮ್ ಆಲ್ಬಮ್ ಈ ಒಂದು ನೀರಿನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅಥವಾ ಆಹಾರದಲ್ಲಿ ಏನಾದರೂ ಒಂದು ಪಾಯ್ಸನಸ್ ಒಂದು ಪದಾರ್ಥ ಸೇರಿದರೆ ಇಮ್ಮಿಡಿಯೇಟ್ ಆಗಿ ಅದು ವಾಂತಿ ಭೇದಿಯನ್ನು ನಿಲ್ಲಿಸುತ್ತೆ ಮತ್ತು ಆ ವ್ಯಕ್ತಿ ಒಂದು ಸಾವಿನ ಅಂಚಿನಿಂದ ನಾವು ಆದಷ್ಟು ಅಂದ್ರೆ ಇಮ್ಮಿಡಿಯೇಟ್ ಆಗಿ ನಾವು ಅವನ್ನ ಗುಣಪಡಿಸಬಹುದು. ಅದಕ್ಕೆ ಯಾವುದೇ ರೀತಿಯಾದ ನಾವು ಅಡ್ಮಿಷನ್ಸ್ ಮಾಡ್ಬೇಕು ಇದು ಮಾಡ್ಬೇಕು ಅಂತ ಬರೋದೇ ಇಲ್ಲ, ಅಷ್ಟೊಂದು ವಂಡರ್ಫುಲಿ ಕೆಲಸ ಮಾಡುತ್ತೆ. ಆ ತಗೋ ಆ ಒಂದು ಅರ್ಸನಿಕಮ್ ಆಲ್ಬಮ್ ತೆಗೆದುಕೊಂಡು ಒಂದು 10-15 ನಿಮಿಷದಲ್ಲಿ ಆ ವ್ಯಕ್ತಿ ಪರಿಪೂರ್ಣವಾಗಿ ಒಂದು ಮೊದಲ ಸಹಜ ಒಂದು ಸ್ಥಿತಿಗೆ ಬರ್ತಾನೆ, ಆ ವಿಷ ಹೊರಗೆ ಹೋಗ್ತದೆ ಅಂತ ಹೇಳಿ. ಇದ್ರ ಬಗ್ಗೆ ನಾವು ಮಾತಾಡೋದಕ್ಕೆ ಮುಂಚೆ ಮತ್ತೆ ಒಬ್ಬ ವೀಕ್ಷಕರು ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ ಮೇಡಮ್, ನಾನು ಗೀತಾ ಅಂತ ಹೇಳಿ ಶಿವಮೊಗ್ಗದಿಂದನೆ. ಆಯ್ತು ಗೀತಾ ಅವರ, ಡಾಕ್ಟರ್ ಇದ್ದಾರೆ, ಮಾತಾಡಿಮ್ಮ. ಹಲೋ 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 ನಮಸ್ತೆ ಮೇಡಮ್. ಹಾ ನಮಸ್ತೆ ಹೇಳಿ. ಹಾ ಮೇಡಮ್, ನನ್ನ ಮಗನಿಗೆ ಈಗ 10 ವರ್ಷ. ಹಾ, ಅವನಿಗೆ ADHD ಪ್ರಾಬ್ಲಮ್ ಇದೆ ಮೇಡಮ್, ಮೈಲ್ಡ್ ಆಗಿದೆ. ಓಕೆ, ಅದು ನಾರ್ಮಲ್ ಮಕ್ಕಳು ತರನೇ ನಾರ್ಮಲ್ ಸ್ಕೂಲಿಗೆ ಹೋಗ್ಬೋದು ಅಂತ ಹೇಳಿ ನಾವು ಬೆಳಗಾಮಲ್ಲಿ ಇದ್ದಾಗ ಅಲ್ಲೊಂದು 3 ಇಯರ್ಸ್ ನಾನು ಅವನಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೆ. ಓಕೆ, ಆ ಮೇಡಮ್ ಮತ್ತೆ ಅಲ್ಲಿಂದ ಇಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿದ್ದೀನಿ. ಮೇಡಮ್ ಅವನು ಏನ್ ಗೊತ್ತಾ, ಎಲ್ಲ ಚೆನ್ನಾಗಿದ್ದಾರೆ ಸ್ಟಡೀಸ್ ಅಲ್ಲೆಲ್ಲ, ಅಬೌವ್ 90% ತಗೋತಾನೆ. ಆದ್ರೆ ನಾರ್ಮಲ್ ಆಗಿ ಮಕ್ಕಳ ಜೊತೆ ಮೆಚೂರ್ಡ್ ಮೈಂಡ್ ತರ ಇಲ್ಲ, ಸ್ವಲ್ಪ ಅವನಿಗೆ ನನಗೆ ಕಮ್ಮಿ ಅನ್ಸುತ್ತೆ. ಮೇಡಮ್ ಟ್ರೀಟ್ಮೆಂಟ್ ಈಗ ನಿಮ್ದು ಕ್ಲಿನಿಕ್ ಎಲ್ಲಿದೆ, ಎಲ್ಲಿ ಬರ್ಬೇಕು? ಇಲ್ಲಿ ನನ್ನ ಕ್ಲಿನಿಕ್ ಸುಮಾರು 4-5 ಕಡೆ ಇದೆ. ನಾನು ಇಲ್ಲಿ ಶಿವಮೊಗ್ಗದಲ್ಲಿ ಕೂಡ ಮಾಡ್ತೇನೆ, ಇನ್ನೊಂದು ಶಿವಮೊಗ್ಗದಲ್ಲಿ ಇಲ್ಲಿ ರಾಜ್ಕುಮಾರ್ ಡಯಾಗ್ನೋಸ್ಟಿಕ್ ಸೆಂಟರ್ ಅಂತ. ನಂತರ
ನಂದು ಗುಲ್ಬರ್ಗದಲ್ಲೂ ಕೂಡ ನಾನು ನೋಡ್ತೀನಿ, ಅದೇ ರೀತಿ ಇವನ್ ನಾನು ಬ್ಯಾಂಗ್ಳೂರು ಮತ್ತು ಇವನ್ ಪಂಜಾಬ್ನಲ್ಲೂ ಕೂಡ ನಾನು ನೋಡ್ತಾ ಇದ್ದೀನಿ. ಸೊ ನಿಮಗೆ ಎಲ್ಲಿ ಹತ್ತಿರ ಆಗುತ್ತೋ ಅಲ್ಲಿ ನನಗೆ ಬಂದು ನೀವು ಕಾಣ್ಬೋದು. ಖಂಡಿತವಾಗಿ ಹಾಂ, ಖಂಡಿತವಾಗಿ ಮಗುವಿಗೆ ನಾವು ಇದ್ರ ಜೊತೆ ಜೊತೆನೆ ನಾವು ಒಂದು ಹಿಪ್ನೋಟಿಸಮ್ ಅಂತ ಕೂಡ ಹೇಳ್ತೀವಿ. ಸೊ ಇದ್ರ ಜೊತೆ ಜೊತೆಗೆ ಒಂದು ಒಂದು ಸಬ್ಲೈಮಲ್ ಮೆಸೇಜಸ್ ಅಂತ ಹೇಳ್ತೀವಿ. ಆ ಸಬ್ಲೈಮಲ್ ಮೆಸೇಜಸ್ನ ಔಷಧಿ ಜೊತೆ ಜೊತೆಗೇನೆ ನಾವು ಕೊಡ್ತಾ ಹೋಗಿದ್ರೆ ನಮ್ಮ ಹತ್ರ ಒಂದು ಬ್ಯಾಚ್ ಫ್ಲವರ್ಸ್ ಅಂತ ಮೆಡಿಸಿನ್ಸ್ ಕೂಡ ಬರುತ್ತೆ. ಅವರು ಎಲ್ಲೆಲ್ಲಿ ಎರರ್ಸ್ ಮಾಡ್ತಾ ಇದ್ದಾರೆ ಆ ಎರರ್ಸನ್ನ ಆ ನರ್ವ್ ಇಲ್ಲೇನಾಗುತ್ತೆ ಒಂದು ನರ್ವ್ ಇನಿಬಿಟರ್ಸ್ ಒಂದು ಮತ್ತು ಕೆಲವೊಂದು ಆ ನರ್ವ್ಸ್ ಅವ್ರಿಗೆ ಏನಾಗ್ತಾ ಇರುತ್ತೆ ಪ್ರೆಷರ್ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಈ ಒಂದು ನರ್ವ್ ಎಕ್ಸಾಗರೇಷನ್ಸ್ ಆ ಒಂದು ಈ ಎಕ್ಸಾಗರೇಷನ್ಸ್ನ ನಾವು ಸರಿಪಡಿಸ್ಬೋದು ಮತ್ತು ಖಂಡಿತವಾಗಿ ಅವ್ರದ್ದು ಆ ಮಕ್ಕಳ ಒಂದು ಈ ಒಂದು ADHD ಕಾಂಪ್ಲೆಕ್ಸ್ ಏನಿದೆ ಅದನ್ನು ಖಂಡಿತ ನಾವು ಸರಿಪಡಿಸ್ಬೋದು ಆ ಮಗು ಮತ್ತು ನಾರ್ಮಲ್ ಆಗಿ. ಇನ್ನೂ ಒಂದು ಹೇಳಬೇಕಂದಿದ್ರೆ ಈ ADHD ಮಕ್ಕಳು ಎಲ್ರಿಗಿಂತನೂ ಜಾಣ ಆಗ್ತಾರೆ, ಅದಕ್ಕೆ ನೀವು ಖುಷಿ ಪಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಿಮಗೆ ಮುಂದೆ. ಓಕೆ ಮೇಡಮ್, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಓಕೆ ಮೇಡಮ್, ಮತ್ತೆ ಇನ್ನು ಯಾವ್ಯಾವುದು ಅಂದರೆ ಎಮರ್ಜೆನ್ಸಿ ಸಿಚುವೇಶನ್ಸಲ್ಲೆಲ್ಲ ನೀವು ಯಾವ ರೀತಿ ಮೆಡಿಸಿನ್ಸ್ ಕೊಡ್ತೀರಾ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಕಾರ್ಯಕ್ರಮದಲ್ಲಿ ಒಂದು ವಿರಾಮ ತಗೊಳ್ಳೋಣ. ವೀಕ್ಷಕರೇ, ಆರ್ಎಕ್ಸ್ ವೈದ್ಯ ನಾರಾಯಣ ಹರಿ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಆರ್ಎಕ್ಸ್ ವೈದ್ಯ ನಾರಾಯಣ ಹರಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮೇಡಮ್, ಸಾಮಾನ್ಯವಾಗಿ ಎಮರ್ಜೆನ್ಸಿ ಸಿಚುವೇಶನಲ್ಲಿ ಯಾವಾಗಲೂ ಜಾಸ್ತಿ ಹೋಗೋದು ಜನಗಳು ಅಲೋಪತಿಯನ್ನೇ ಇದು ಮಾಡ್ತಾರೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂದರೆ ಹೋಮಿಯೋಪತಿಯಲ್ಲಿ ಕೂಡ ಈ ರೀತಿ ಎಮರ್ಜೆನ್ಸಿ ಸಿಚುವೇಶನ್ಸ್ಗೆ ಏನಾದರೂ ಟ್ರೀಟ್ಮೆಂಟ್ ಎಲ್ಲ ಇದೆಯಾ? ಖಂಡಿತವಾಗಿಯೂ ಇದೆ. ಇಲ್ಲಿ ನಮ್ಮ ಹತ್ರ ಒಂದು